ಸಿದ್ದರಾಮಯ್ಯವರಿಗೆ ಕೋರ್ಟ್ ಹಿನ್ನಡೆಯಾಗಿದೆ ಹಿನ್ನಡೆ ಆದ್ಮೇಲೆ ಸಹಜವಾಗಿ ಎಲ್ರಿಗೂ ಅನ್ಸುತ್ತೆ ಕಾಂಗ್ರೆಸ್ ಅಲ್ಲಿ ಸಿಎಂ ಬದಲಾಗ್ತಾರ ಬದಲಾದ್ರೆ ಯಾರು ಮುಖ್ಯಮಂತ್ರಿ ಅನ್ನೋ ಚರ್ಚೆ ರಾಜ್ಯದಲ್ಲಿದೆ ಹೌದು ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯವ್ರ ಕೆಳಗೆ ಇಳಿದರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆಗೆ ಒಂದಷ್ಟು ಆಪ್ಷನ್ಗಳಿದೆ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಮಾಜಿ ಡಿ ಎಂ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಸತೀಶ್ ಜಾರಕಿಹೊಳಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ ಹೀಗೆ ಹೆಸರುಗಳು ಕೇಳಿ ಬರ್ತಾ ಇದೆ ಪರಮೇಶ್ವರ್ ಸೈಲೆಂಟಾಗಿ ಒಂದಷ್ಟು ಪಾನ್ಗಳನ್ನ ಮೂವ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಈ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಸಾಧ್ಯವೇ ಅಂದರೆ ಕಾನೂನಲ್ಲಿ ಹಿನ್ನಡೆ ಆಗಿದೆ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಅಂದರೆ ಮುಂದಿನ ಮೇಲ್ಮನವಿ ಸಂಸ್ಥಾಗಲು ಕೂಡ ಹಿನ್ನಡೆಯಾದಾಗ ಮುಖ್ಯಮಂತ್ರಿ ಬದಲಾವಣೆ ಆದಿ ಸಲ್ಲಿಸಾಗಬಹುದು ಸಿದ್ದರಾಮಯ್ಯ ದಾಟಿ ನೋಡಿದ್ರೆ ಹೈಕಮಾಂಡ್ ಬೆನ್ನಿಗಿದೆ ನೂರ ಮೂವತ್ತೈದು ಶಾಸಕರು ಬೆನ್ನಿಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆನ್ನಿಗಿದ್ದಾರೆ ಹೈಕಮಾಂಡ್ ಬೆನ್ನಿಗಿದೆ ನಾನು ರಾಜೀನಾಮೆ ಕೊಡಲ್ಲ ಎಲ್ಲಿಯವರೆಗೆ ಜೈಲಿಗೆ ಹೋಗುವ ಸನ್ನಿವೇಶ ಬಂದರೆ ಬಂಧನವಾಗುವ ಸನ್ನಿವೇಶ ಬಂದರೆ ಕೋರ್ಟ್ನಲ್ಲಿ ಹಿನ್ನಡೆ ಸಹಜವಾಗಿ ಕೋರ್ಟ್ನ ಮೇಲ್ಮಟ್ಟದಲ್ಲೂ ಕೂಡ ಹಿನ್ನಡೆ ಆದಾಗ ಸಹಜವಾಗಿ ಅವರನ್ನ ಬಂಧಿಸಬೇಕಾಗತ್ತೆ ವಶಕ್ಕೆ ತಗೋಬೇಕಾಗತ್ತೆ ಕಾನೂನು ಪ್ರಕ್ರಿಯೆಗಳು ಆದಾಗ ಸಹಜವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅದು ಅಲ್ಲಿನ ಕತೆ ಅದಾದ್ಮೇಲೆ ಯಾರು ಅನ್ನೋದು ಈಗಿನ ಪ್ರಶ್ನೆ ಸುದೀರ್ಘ ಅರ್ಧ ದಶಕಕ್ಕೂ ಅರ್ಧ ಶತಮಾನಕ್ಕೂ ಹೆಚ್ಚು ಅಂದ್ರೆ ಐವತ್ತು ವರ್ಷಕ್ಕೂ ಜಾಸ್ತಿ ರಾಜಕೀಯ ಇತಿಹಾಸ ಇರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ತಾರ ಏನು ಎತ್ತ ಅನ್ನೋ ಪ್ರಶ್ನೆ ಎಸ್ ವೀಕ್ಷಕರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲ ಆಯ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಎಸ್ ಆಗುತ್ತಾ ಸರ್ ಮಲ್ಲಿಕಾರ್ಜುನ ಖರ್ಗೆ ಅವರ ವಯಸ್ಸು ಎಂಬತ್ತೆರಡಿದೆ ಅಂದ್ರೆ ಅವರ ಜೀವನದ ಮುಕ್ಕಾಲ ಭಾಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರಾಜಕೀಯಕ್ಕೆ ಮುಡುಪಿ ಮುಡುಪಾಗಿಟ್ಬಿಟ್ಟಿದ್ದಾರೆ ಐವತ್ತ ಎರಡು ವರ್ಷ ರಾಜಕೀಯ ಜೀವನ ಅಂದ್ರೆ ಏನು ಕಮ್ಮಿ ಅಲ್ಲ ಅಂತದ್ರಲ್ಲಿ ಅವರು ಒಂದು ಆಯ್ಕೆ ಆಗಿರ್ಬೋದು ಯಾಕೆಂದ್ರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ತುಂಬಾ ಪ್ರೀತಿ ಪಾತ್ರರು ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಮುಂಚೆ ಅವ್ರಿಗೆ ಕೊಡಬೇಕು ಅನ್ನೋಂಥದ್ದು ಯಾಕೆಂದ್ರೆ ಇದಕ್ಕೂ ಮುಂಚೆ ಧರಮ್ ಸಿಂಗ್ ಅವರು ಸಿಎಂ ಆಗಿದ್ದಂತಹ ಟೈಮ್ ಅಲ್ಲಿ ಅದಕ್ಕೂ ಮೊದಲು ಇವರು ಆಗಬೇಕಾಗಿತ್ತು ಅದಕ್ಕೂ ಮುಂಚೆನೇ ಇವರು ಆಗಬೇಕಿತ್ತು ಇದುವರೆಗೂ ಕೂಡ ಅವರು ಇಷ್ಟೆಲ್ಲ ವಹಿಸಿ ಪಕ್ಷಕ್ಕೆ ದುಡಿದ್ರು ಅವ್ರಿಗೊಂದು ಸ್ಥಾನ ಸಿಕ್ಕಿಲ್ಲ ಹಿಂದುಳಿದ ವರ್ಗದ ನಾಯಕರು ಕೂಡ ಸೊ ಅವ್ರಿಗೆ ಮೊದಲನೇ ಆಪ್ಷನ್ ಕೊಡಬಹುದು ಎಸ್ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆ ಶಾಸಕರು ಗೃಹ ಸಚಿವರು ಇವರು ಎರಡ್ ಸಾವಿರದ ಹದಿಮೂರಲ್ಲೇ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಕೊರಟಗೆರೆಯಲ್ಲಿ ಸೋತ್ರ ಕೆಪಿ ಸಿ ಆಗಿದ್ರು ಇವರು ಸೋತ ಕಾರಣ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಆಯ್ಕೆಯಾದರು ಪರಮೇಶ್ವರ್ ಅವತ್ತು ಕೊರಟಗೆರೆಯಲ್ಲಿ ಗೆದ್ದಿದ್ರೆ ಅವತ್ತೇ ಮುಖ್ಯಮಂತ್ರಿ ಅವತ್ತು ಇವರು ಸೋತ ಕಾರಣ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಆದ್ರು ಇವಾಗ ಸಿದ್ದರಾಮಯ್ಯನವರೇನ ರಾಜೀನಾಮೆ ಕೊಟ್ರೆ ಆ ಸ್ಥಾನಕ್ಕೆ ಇವ್ರಿಗೆ ಹೋಗುವಂತ ಅವಕಾಶ ಇದೆ ಅನ್ನೋ ಚರ್ಚೆ ಕೂಡ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಪರಮೇಶ್ವರ್ ಕೀರ್ತಿ ಅದು ಪರಮೇಶ್ವರ್ ಅವರು ಇವಾಗ ಕೆಪಿಸಿಸಿ ಸಿ ನಲ್ಲಿ ಒಂದು ಪದ್ಧತಿ ಇತ್ತು ಅಂದ್ರೆ ಕೆಪಿಸಿಸಿ ಸಿ ಅಧ್ಯಕ್ಷರು ಯಾರಾಗಿರ್ತಾರೋ ಅವರೇ ಕೂಡ ನೆಕ್ಸ್ಟ್ ಸಿಎಂ ಆಗ್ತಾರೆ ಅಂತ ಆದ್ರೆ ಅವ್ರಿಗೆ ದುರದೃಷ್ಟ ಅವ್ರು ಕೆಪಿ ಸಿ ಅಧ್ಯಕ್ಷರಾಗಿದ್ರು ಆ ಟೈಮಲ್ಲಿ ಅವರೇ ಸೋತ್ಬಿಟ್ರು ಬಿಟ್ರು ಅವ್ರಿಗೆ ಆ ಒಂದು ಸಿಎಂ ಆಗುವಂತ ಒಂದು ಅವಕಾಶ ಸಿಗ್ಲಿಲ್ಲ ಸೊ ಈಗಲಾದರೂ ಅವ್ರಿಗೆ ಸಿಗಬಹುದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಪರಮೇಶ್ವರ್ ಅವ್ರಿಗೆ ಪರಮೇಶ್ವರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವ್ರಿಗೆ ಆಗಬೇಕು ಆಗತ್ತೆ ಯಾಕಂದ್ರೆ ಅವ್ರು ಎರಡು ಸಾವಿರದ ಇಪ್ಪತ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಕೂತಿದ್ರು ಆದರೆ ಸಂಧಾನಗಳ ಕಾರಣ ಆಗಲಿಲ್ಲ ಡಿ ಸಿ ಎಂ ಆದ್ರು ಡಿ ಸಿ ಎಂ ಆಗ್ಲಿ ಕೊಪ್ಕೊಂಡ್ರು ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಆದರು ಎರಡೂವರೆ ವರ್ಷ ಆದ್ಮೇಲೆ ಬದಲಾವಣೆ ಆಚೆ ಇಚ್ಛೆ ಇತ್ತು ಸೊ ಈಗ ಅರ್ಲಿ ಏನೋ ಬಂದೈತೆ ಬದಲಾವಣೆಯ ಸಾಧ್ಯತೆಗಳು ವೈನಾಡ್ ಡಿ ಕೆ ಶಿವಕುಮಾರ್ ಇಲ್ಲ ಡಿ ಕೆ ಶಿವಕುಮಾರ್ ಯಾಕೆ ಬೇಕು ಯಾಕಂದ್ರೆ ಸಿದ್ದರಾಮಯ್ಯರು ಎಷ್ಟು ಶ್ರಮ ಹಾಕಿದ್ದಾರೆ ಅದನ್ನ ಮೀರಿ ಶ್ರಮವನ್ನು ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನ ಬರ್ಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಸೊ ಈಗ ಡಿ ಕೆ ಶಿವಕುಮಾರ್ ಹೆಸರೇ ಕೇಳಿ ಬರ್ಬೇಕಾಗಿತ್ತು ಸಿಂಗಲ್ ಬಟ್ ಬೇರೆ ಬೇರೆ ಹೆಸರೆಲ್ಲ ಕೇಳಿ ಬರ್ತದೆ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಕಾರ್ಯ ಶೈಲಿ ಬಗ್ಗೆ ಇರತಕ್ಕಂಥ ವಿರೋಧ ಡಿ ಕೆ ಶಿವಕುಮಾರ್ ಆರೋಪ ಈಗ ಅವ್ರಿಗೆ ಅವ್ರ ಮೇಲೆ ಸುಮಾರು ಆರೋಪಗಳು ಇದಾವೆ ಸಿಬಿಐ ನಲ್ಲಿ ಇಡಿನಲ್ಲಿ ಎಲ್ಲ ಕೇಸ್ಗಳು ಹಂಗಾಗಿ ಅವ್ರಿಗೆ ಅದೊಂದು ಒಂದು ಸೆಟ್ ಬ್ಯಾಕ್ ಆಗಿರ್ಬೋದು ಅಂತ ಹೇಳ್ಬೋದು ಎರಡನೇದಾಗಿ ಅವರು ಈ ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಾದ್ರೆ ಪೇ ಸಿಎಂ ಇಂದ ಹಿಡ್ಕೊಂಡು ಪ್ರತಿಯೊಂದು ಬಿಜೆಪಿ ವಿರುದ್ಧ ಹೋರಾಟ ಎಲ್ಲಾ ರೂವಾರಿ ಡಿ ಕೆ ಶಿವಕುಮಾರ್ ಭಾಷಣದ ನಾಯಕ ಜನವನ್ನ ಸೆಳೆಯುವ ಶಕ್ತಿ ಸಿದ್ದರಾಮಯ್ಯ ಹಣಬಲ ಎಲ್ಲಾ ಬಲವನ್ನು ತಂತ್ರಗಾರಿಕೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಬಟ್ ನೀವ್ ಹೇಳ್ತಿರೋದು ಏನು ಅಂದ್ರೆ ಸಿದ್ದರಾಮಯ್ಯವ್ರನ್ನ ಈ ಮೂಡ ಪ್ರಕರಣದಲ್ಲ ಲಾಕ್ ಮಾಡಿ ರಾಜೀನಾಮೆ ನಿಲ್ಸವ್ರೆ ಇನ್ನು ಮೈತುಂಬಾ ಕೇಸ್ ಇರೋ ಡಿ ಕೆ ಶಿವಕುಮಾರ್ ಹೆಂಗ್ ಸೇಫ್ ಆಗ್ತಾರೆ ಅನ್ನೋದು ನಿಮ್ಮ ಇದು ಎಸ್ ಇನ್ನು ಮುಂದಿನ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಅವ್ರು ಕೂಡ ಮುಖ್ಯಮಂತ್ರಿ ಗಾದಿ ಕಡೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರ ಬ್ಲೂ ವೈ ಬಾಯ್ ನೀಲಿಗಣ್ಣಿನ ಹುಡುಗ ವಾಲ್ಮೀಕಿ ಸಮುದಾಯದ ಪ್ರಬಲ ನಾಯಕ ಉತ್ತರ ಕರ್ನಾಟಕದ ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾದರೆ ಫಸ್ಟ್ ಅವರು ಇಲ್ಲದೇ ಪರಮೇಶ್ವರ್ ಅವರು ಇಲ್ಲರ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ವಿರೋಧದ ಕಾರಣಕ್ಕೆ ಸೇಮ್ ಕಾಯಿನ್ ಪ್ಲೇ ಮಾಡಬೇಕು ಅಂದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರಿದೆ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ದೊಡ್ಡ ಲೀಡರು ಬೆಳಗಾವಿ ಮತ್ತು ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಲೀಡರ್ ಅಂತ ಹೇಳ್ಬೋದು ಅವ್ರಿಗೂ ಕೂಡ ಅವಕಾಶ ಇದೆ ಆದರೆ ಅವರ ಕೆಲವೊಂದು ನಾಯಕತ್ವ ಗುಣಗಳು ಕಮ್ಮಿ ಇದೆಯಾ ಅಂತ ಯಾಕೆಂದರೆ ಉತ್ತರ ಕರ್ನಾಟಕದ ಒಂದು ಇದನ್ನು ಈ ಕಡೆ ಮೈಸೂರು ಭಾಗ ಆಗ್ಬೋದು ಈ ಬೆಂಗಳೂರಿ ಸುತ್ತಮುತ್ತ ಪ್ರದೇಶವರು ಉಪತಾರ ಲೀಡರ್ ಹೈಕಮಾಂಡ್ ಮಾಡಿದ್ರೆ ಯಾರಾದ್ರೆ ಅಂತ ಡಿ ಕೆ ಈ ಕಡೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಉತ್ತರ ದಕ್ಷಿಣಕ್ಕಿಂತ ಲೀಡರ್ ಹೈಕಮಾಂಡ್ ಇಲ್ಲಿ ಪ್ರಮುಖ ಆಗುತ್ತೆ ಇನ್ನು ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕರು ಸೊ ಅವ್ರ ಬಗ್ಗೆ ಕೂಡ ಚರ್ಚೆ ಇದೆ ಅವರು ಕೂಡ ಆಗ್ತೀನಿ ಆಗಬೇಕು ಅನ್ನೋ ದಾಟಿ ಒಂದಷ್ಟು ಚರ್ಚೆ ಆಗಿದೆ ಹಾಗಾಗಿ ಅವ್ರದೇ ಜಿಲ್ಲೆಯ ಮತ್ತೊಬ್ಬ ಕಾಂಗ್ರೆಸ್ ನಾಯಕ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವ್ರಿಗೂ ಅವ್ರಿಗೂ ಮಾತಿನ ಇದು ನಡೀತದೆ ಬಟ್ ಇವರು ವಿಜಯಪುರದಲ್ಲಿ ಎಂ ಪಿ ಸಾಧ್ಯ ಆಗಿಲ್ಲ ಅದೊಂದು ನೆಗೆಟಿವ್ ಇದೆ ಇವರಿಗೆ ಆದರೆ ಈಶ್ವರ್ ಖಂಡ್ರೆ ಮತ್ತೊಬ್ಬ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಈಶ್ವರ್ ಖಂಡ್ರೆ ಅವ್ರ ಪುತ್ರನನ್ನ ಬೀದರ್ನಲ್ಲಿ ಗೆಲ್ಸ್ಕೊಂಡಿದ್ದಾರೆ ಸಂಸದನಾಗಿ ಸೊ ಹಾಗಾಗಿ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಆಗಿದ್ದರು ಲಿಂಗಾಯತ ಸಮುದಾಯ ಎಂ ಬಿ ಪಾಟೀಲ್ ಕಂಪೇರ್ ಮಾಡಿದ್ರೆ ಈಶ್ವರ್ ಖಂಡ್ರೆ ಗೆ ಒಲಿಯುವಂತ ಸಾಧ್ಯತೆ ತೀರಾ ಜಾಸ್ತಿ ಅಂದ್ರೆ ಲಿಂಗಾಯತ ಸಮುದಾಯದ ಇಬ್ಬರ ಹೆಸರಲ್ಲಿ ಎಂ ಬಿ ಪಾಟೀಲ್ರಿಗಿಂತ ಈಶ್ವರ್ ಖಂಡ್ರೆ ಒಂದೆಜ್ಜೆ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಅಂದ್ರೆ ಅವಕಾಶ ಆದರೆ ಬಟ್ ಇಲ್ಲಿ ಸಾಧ್ಯತೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಈ ನಾಲ್ವರಲ್ಲೇ ಅವಕಾಶ ಇದೆ ಸತತ ಇದೆ ಸಿಎಂ ಕತೆ ಅವರ ದಾಟಿ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಅವರು ಬರೋದು ಒಂದು ಸ್ವಲ್ಪ ಬಹಳ ಕಷ್ಟ ಇನ್ನು ಅಂತಿಮವಾಗಿ ಸಿದ್ದರಾಮಯ್ಯ ಒಪ್ಪನ ಒಪ್ಪ ಅಂತ ಡಾ ಆರ್ ವಿ ದೇಶಪಾಂಡೆ ಹೇಳಿದ್ರು ಬಹಳ ಸೀನಿಯರ್ ಆರ್ಥಿಕವಾಗಿ ಪ್ರಬಲರು ಅದ್ರ ಲೀಡರ್ಶಿಪ್ ಬಂದಾಗ ಒಂದು ಸ್ವಲ್ಪ ಎನ್ನಡೆಯನ್ನು ಅನುಭವಿಸಿದ್ದಾರೆ ಮಂತ್ರಿಗಿರಿಯೇ ಸಿಕ್ಕಿಲ್ಲ ಈ ಬಾರಿ ಎಸ್ ಕೀರ್ತಿ ಈಶ್ವರ್ ಖಂಡ್ರೆ ಅವರು ಎಂ ಬಿ ಪಾಟೀಲ್ ಅಂಡ್ ಆರ್ ದೇಶಪಾಂಡೆ ಅವ್ರ ಬಗ್ಗೆ ಆ ಎಂ ಬಿ ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ವಿಜಯಪುರ ಸೇರಿ ಎಲ್ಲಾ ಜಿಲ್ಲೆಗಳಿಗೂ ಒಂದಿಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಮಾತು ಜೊತೆಗೆ ಪ್ರಭಾವಿ ಕೂಡ ಲಿಂಗಾಯತ ಸಮುದಾಯದಲ್ಲಿ ತುಂಬಾ ವರ್ಚಸ್ಸಿದೆ ಇದೆ ಈಶ್ವರ್ ಖಂಡ್ರೆ ಅವ್ರಿಗೂ ಇದೆ ಹಾಗೆ ಎಂ ಬಿ ಪಾಟೀಲ್ ಅವ್ರಿಗೂ ಇದೆ ಸೊ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು ಅಂತ ಬಂದ್ರೆ ಇಬ್ಬರಲ್ಲಿ ಒಬ್ಬರಿಗೆ ಕೊಡುವಂತಹ ಸಾಧ್ಯತೆ ಇರಬಹುದು ಅಂದ್ರೆ ನನ್ಗೆ ಗೊತ್ತಿರೋಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರದನ್ನ ದಾಟ್ ಬಂದ್ರೆ ಪರಮೇಶ್ವರ್ ಅಥವಾ ಡಿ ಕೆ ಅಥವಾ ಸತೀಶಿ ಅಲ್ಲಿಂದ ದಾಟಿ ಇಲ್ಲಿಗೆ ಬರುವಂತ ಸಾಧ್ಯತೆ ತೀರಾ ಕಣವೆ ನೋಡೋಣ ಏನಾಗುತ್ತೆ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯವ್ರ ರಾಜೀನಾಮೆಯಿಂದ ತೆರವಾದರೆ ಮುಖ್ಯಮಂತ್ರಿ ಯಾರಾಗಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರ ಡಿ ಕೆ ಶಿವಕುಮಾರ್ ಅವರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸತೀಶ್ ಜಾರಕಿಹೊಳಿ ಅವರ ಎಂ ಬಿ ಪಾಟೀಲ್ ರ ಈಶ್ವರ್ ಖಂಡ್ರೆ ಅವರ ದೇಶಪಾಂಡೆ ಯಾರಾಗಬೇಕು ಮುಖ್ಯಮಂತ್ರಿ ಕಾಮೆಂಟ್ ಮಾಡಿ ಮುಖ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಅಷ್ಟೇ ಧನ್ಯವಾದ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋನೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ